ದೆಹಲಿಯಲ್ಲಿ ನಾಳೆ ನಡೆಯಬೇಕಿದ್ದ ಅಂದರೆ ಡಿಸೆಂಬರ್ ಆರನೇ ತಾರೀಕು ನಡೆಯಬೇಕಿದ್ದ ಎ ಒಕ್ಕೂಟದ ಸಭೆ ದಿಢೀರ್ ಮುಂದೂಡಿಕೆ ಆಗಿದೆ ಅಂತ ಮೂಲಗಳು ತಿಳಿಸಿವೆ ಸಭೆಗೆ ಹಲವು ಪ್ರಮುಖ ಮಿತ್ರ ಪಕ್ಷಗಳ ನಾಯಕರು ಗೈದು ಹಾಜರಾಗುವುದಾಗಿ ಹೇಳಿದ ನಂತರ ವಿರೋಧ ಪಕ್ಷಗಳ ಸಭೆ ಮುಂದೂಡಿಕೆ ಆಗಿದೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಇಬ್ಬರು ಸಭೆಗೆ ಗೈರಾಗಲು ಪ್ಲಾನ್ ಮಾಡಿದ್ರು ಜೊತೆಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ತಾವು ಕೂಡ ಭಾಗವಹಿಸದಿಲ್ಲ ಅಂತ ಸೋಮವಾರ ಹೇಳಿದರು ಈ ಮೂವರು ಬಣದ ಹಿರಿಯ ಸದಸ್ಯರಾಗಿದ್ದು ನಿತೀಶ್ ಕುಮಾರ್ ಅವರು ವಿರೋಧ ಗುಂಪಿನ ಸ್ಥಾಪಕ ಸದಸ್ಯರಾಗಿದ್ದಾರೆ ಇನ್ನು ಚೆನ್ನೈನಲ್ಲಿ ಭಾರಿ ಮಳೆ ಕಾರಣದಿಂದ ಸ್ಟಾಲಿನ್ ಕೂಡ ಭಾಗಿಯಾಗಲ್ಲ ಅಂತ ಹೇಳಲಾಗಿತ್ತು ನಾಳಿನ ಸಭೆ ಮುಂದೂಡಿಕೆ ಆಗಿದ್ದರು ದಿನಾಂಕ ಇನ್ನೂ ನಿಗದಿಯಾಗಿಲ್ಲ ಈ ತಿಂಗಳ ಮೂರನೇ ವಾರದಲ್ಲಿ ಎಲ್ಲರಿಗೂ ಅನುಕೂಲಕರವಾದ ದಿನಾಂಕದಂದು ನಡೆಯಲಿದೆ ಅಂತ ಮೂಲಗಳು ತಿಳಿಸಿವೆ ಮೂರು ರಾಜ್ಯಗಳ ಚುನಾವಣೆಯಲ್ಲಿ ತಮ್ಮ ಪಕ್ಷ ಹೀನಾಯವಾಗಿ ಸೋತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಸಭೆಯನ್ನು ಕರೆದಿದ್ದರು ನಾಳೆ ಸಭೆ ನಡೆದಿದ್ದರೆ ನಿತೀಶ್ ಕುಮಾರ್ ಅಖಿಲೇಶ್ ಯಾದವ್ ತಮ್ಮ ಬದಲಿಗೆ ಬೇರೆ ನಾಯಕರನ್ನು ಉಕ್ಕಟ ಸಭೆ ಕಳಿಸೋ ಪ್ಲಾನ್ ಮಾಡಿದ್ರು ಜನತಾದಳ ಅಂದರೆ ಯುನೈಟೆಡ್ ನಾಯಕರು ಪಕ್ಷದ ಅಧ್ಯಕ್ಷ ರಾಜೀವ್ ರಂಜನ್ ಮತ್ತು ಹಿರಿಯ ವ್ಯಕ್ತಿ ಸಂಜಯ್ ಝಾ ಅವರನ್ನು ಕಳಿಸುತ್ತಾರೆ ಅಂತ ಹೇಳಲಾಗ್ತಿತ್ತು ಒಟ್ಟಿನಲ್ಲಿ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತೆಲಂಗಾಣವನ್ನು ಹೊರತುಪಡಿಸಿ ಮಧ್ಯಪ್ರದೇಶ ರಾಜಸ್ಥಾನ ಎಲ್ಲಕ್ಕಿಂತ ದುರಂತ ಅಂದರೆ ಛತ್ತೀಸ್ಗಢದ ಫಲಿತಾಂಶ ಕಾಂಗ್ರೆಸ್ಗೆ ವ್ಯತಿರಿಕ್ತವಾಗಿ ಬಂತು ಯಾವ ಸಮೀಕ್ಷೆಲೂ ಬಡ್ಡಿ ಮಗಂದು ಛತ್ತೀಸ್ಗಢದಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಯಾರೂ ಹೇಳಿರಲಿಲ್ಲ ಯಾರು ಅನ್ಕೊಂಡಿರಲಿಲ್ಲ ಆದರೆ ಮತದಾರ ಪ್ರಭುವಿನ ಮನದಾಳವನ್ನ ಯಾರೂ ಕೂಡ ಜಡ್ಜ್ ಮಾಡೋಕೆ ಸಾಧ್ಯವಿಲ್ಲ ಅನ್ನೋದು ಇನ್ನೂರ ಮೂವತ್ತು ಕಾನ್ಸ್ಟಿಟ್ಯುನ್ಸಿಗೆ ಒಂದೇ ಸಲ ಎಲೆಕ್ಷನ್ನು ತೊಂಬತ್ತು ಕ್ಷೇತ್ರಗಳಿರುವಂತಹ ಛತ್ತೀಸ್ಗಢದಲ್ಲಿ ನಕ್ಸಲ್ ಪೀಡಿತ ಏರಿಯಾ ಅನ್ನೋ ಕಾರಣಕ್ಕೆ ಎರಡೆರಡು ಹಂತದಲ್ಲಿ ಮತದಾನ ಆಯಿತು ಇಷ್ಟಾದರೂ ಜನ ಅಲ್ಲಿ ಒಲವನ್ನು ವ್ಯಕ್ತಪಡಿಸಿದ್ದು ಪಿಗೆ ಕಾಂಗ್ರೆಸ್ಗೆ ಅತಿ ದೊಡ್ಡ ಹಿನ್ನಡೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವ ನೇತೃತ್ವ ಅನ್ನೋಕ್ಕಿಂತ ಸದ್ಯ ಇನಿಷಿಯೇಟನ್ನು ಅವರು ತೊಗೊಂಡಿರೋದ್ರಿಂದ ಇಂಡಿಯಾ ಮೈತ್ರಿಕೂಟಕ್ಕೆ ಹಿನ್ನಡೆ ಹೀಗಾಗಿ ಕಾಂಗ್ರೆಸ್ನ ಏಕಾಂಗಿ ನಿರ್ಧಾರಗಳು ಕಾಂಗ್ರೆಸ್ಸು ರಾಜ್ಯಗಳ ಚುನಾವಣೆಯಲ್ಲಿ ನಮ್ಗಳ ಜೊತೆ ಚರ್ಚೆ ಮಾಡಲಿಲ್ಲ ಸ್ವಂತ ನಿರ್ಧಾರ ತಗೊಂಡು ಸೋಲ್ತು ನಾಳೆ ಲೋಕಸಭೆಯಲ್ಲೂ ಕೂಡ ಕಾಂಗ್ರೆಸ್ಗೆ ನಾವು ಅಡಿಯಾಳಾಗಬೇಕಾಗುತ್ತೆ ಅಂತ ಕೂಡ ಒಂದಷ್ಟು ಜನ ಹಿಂದೆ ಸರಿತಾರೋ ಅನ್ನೋ ಚರ್ಚೆಗಳು ಏನು ಮಾಡಿದ್ರು ಇದು ಪ್ರಧಾನಿ ಮೋದಿಗೆ ಒಂದು ರೀತಿ ಪ್ಲಸ್ ಸದ್ಯಕ್ಕೆ ಕ್ಯಾನ್ಸಲ್ ಆಗಿದೆ ಮುಂದಿನ ವಾರ ಅಂದರೆ ಕೊನೆ ವಾರದಲ್ಲಿ ಈ ತಿಂಗಳ ಕೊನೆ ವಾರದಲ್ಲಿ ಅಂದರೆ ವರ್ಷದ ಕೊನೆಯಲ್ಲಿ ಸಭೆ ನಡೀಬಹುದು ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ನೋಡಬೇಕು